ಸ್ವಾಗತ ನಾನು ನವ್ಯ ಇದೀಗ ಹೆಡ್ಲೈನ್ಸ್ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಬೆಳ್ಳಂಬೆಳಗ್ಗೆ ಮಾಜಿ ಸಚಿವರಿಗೆ ಶಾಕ್ ನೀಡಿದ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಬೆಳ್ಳಂಬೆಳಗೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟ ಇಬ್ಬರಿಗೆ ಗಂಭೀರ ಗಾಯ ಕೋಲಾರ ಜಿಲ್ಲೆ ಮುಳಬಾಗಿಲಿನ ಮೆಹಬೂಬ್ ನಗರದಲ್ಲಿ ಘಟನೆ ಸಚಿವ ಎಚ್ ನಾಗೇಶ್ಗೆ ಜೆಡಿಎಸ್ಗೆ ಮತ ಹಾಕುವಂತೆ ಹೇಳಿಲ್ಲ ಸಚಿವರೇ ಪ್ರೀತಿಯಿಂದ ವೋಟ್ ಹಾಕಿದ್ದಾರೆ ಮುಳಬಾಗಿಲು ನಗರಸಭೆ ಅಧ್ಯಕ್ಷ ರಿಯಾಜ್ ಅಹಮದ್ ಸ್ಫೋಟಕ ಹೇಳಿಕೆ ಟೀಂ ಇಂಡಿಯಾ ಕ್ಯಾಪ್ಟನ್ಗೆ ಬರ್ತ್ಡೇ ಸಂಭ್ರಮ ಮುಖಕ್ಕೆ ಕೇಕ್ ಮೆತ್ತಿ ಹುಟ್ಟುಹಬ್ಬ ಆಚರಿಸಿದ ಆರ್ಸಿಬಿ ಆಟಗಾರರು ವಿರಾಟ್ಗೆ ಹರಿದು ಬಂತು ಶುಭಾಶಯಗಳ ಮಹಾಪೂರ ಕೊರೋನಾದಿಂದಾಗಿ ತತ್ತರಿಸಿದವರಿಗೆ ಮಿಡಿದ ಕನ್ನಡಿಗ ಕತಾರ್ನಲ್ಲಿ ಕನ್ನಡದ ಕಂಪು ಸೂಸಿದ ಭುವನೇಶ್ವರಿ ಪುತ್ರ ಉಡುಪಿಯ ಸುಬ್ರಹ್ಮಣ್ಯ ಹೆಬ್ಬಾಗಿಲ್ ಕೆಲಸಕ್ಕೆ ಸಿಕ್ಕು ಭಾರೀ ಪ್ರಕಟ ಸಿಬಿಐ ಅಧಿಕಾರಿಗಳು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಆರೋಪ ಇದ್ದಾರೆ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಂಡಿತು ಇಂದು ಬೆಳ್ಳಂಬಳಗ್ಗೆ ಸಿಬಿಐ ಅಧಿಕಾರಿ ರಾಕೇಶ್ ನೇತೃತ್ವದ ಎಂಟು ಜನರ ತಂಡ ವಿನಯ್ ಕುಲಕರ್ಣಿ ಮನೆಗೆ ತೆರಳಿ ವಿಚಾರಣೆಗೆ ಅವರನ್ನ ಕರೆತಂದಿದೆ ಉಪನಗರ ಪೊಲೀಸ್ ಠಾಣೆಯಲ್ಲಿ ವಿನಯ್ ಕುಲಕರ್ಣಿ ಅವರ ವಿಚಾರಣೆ ನಡೆಸಿದ್ದಾರೆ ಇನ್ನು ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಅವರನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಅವರ ಬಳಿ ನಾವು ಜೆಡಿಎಸ್ಗೆ ಮತ ಹಾಕಿ ಎಂದು ಕೇಳಿಯೇ ಇಲ್ಲ ಎಂದು ಮುಳಬಾಗಿಲು ನಗರಸಭೆಯ ನೂತನ ಅಧ್ಯಕ್ಷ ರಿಯಾಜ್ ಅಹಮದ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯಲು ನಾನೇ ಕಾರಣವೆಂದು ಜೆಡಿಎಸ್ ಬೆಂಬಲಿಸಿದ್ದ ಸಚಿವ ಹೆಚ್ ನಾಗೇಶ್ ಅವರು ಹೇಳಿಕೆಯನ್ನ ನೀಡಿದ್ರು ಇದನ್ನ ಜೆಡಿಎಸ್ ತೀವ್ರವಾಗಿ ಖಂಡಿಸಿದೆ ಇನ್ನು ಸಚಿವರು ಬಿಟ್ಟಿಯಾಗಿ ಪ್ರಚಾರವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಮುಖಂಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ನಗರಸಭೆಯ ನೂತನ ಅಧ್ಯಕ್ಷ ರಿಯಾಜ್ ಅಹಮದ್ ನಾವು ಸಚಿವ ನಾಗೇಶ್ ಬಳಿ ಜೆಡಿಎಸ್ಗೆ ಮತ ಹಾಕಿ ಎಂದು ಕೇಳಿಯೇ ಇಲ್ಲ ಪ್ರೀತಿಯಿಂದ ಅವರೇ ಮತ ಹಾಕಿದ್ದಾರೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿವೇಶನ ಮಾಡ್ಕೊಳ್ಳಿ ಬೇಡ್ಕೊಂಡು ಓಟ್ ಇವ್ರು ಗೆಲ್ಸಿದ್ ನಾವು ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿದೀವಿ ಆ ಸಂದರ್ಭದಲ್ಲಿ ನಾನೇ 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 ಅಂತಂದ್ರೆ ಇದಕ್ಕೆ ಅರ್ಥ ಏನು ಮಾಧ್ಯಮದವ್ರು ನೀವು ಕೇಳ್ಕೊಂತೀನಿ ವಿರೋಧ ಪಕ್ಷ ಜೊತೆ ಇರ್ಬೇಕು ನೀವು ಹಿಡಿಕನ್ನ ಎಲ್ಲಾದರೂ ನೀವು ಇತಿಹಾಸದಲ್ಲಿ ಕೇಳಿದ್ದೀರಾ ಗೆದ್ದಿರ್ತಕ್ಕಂಥ ವ್ಯಕ್ತಿನ ಸೋತಿರುವಾಗ ಸಪೋರ್ಟ್ ಮಾಡೋದು ಇದೇ ಫಸ್ಟ್ ಟೈಮ್ ಮುಳಭಾಗ್ಲಲ್ಲಿ ಇನ್ನೂ ಇನ್ನೂ ಬ್ರೇಕ್ ಆಗುತ್ತೆ ಗೊತ್ತಿಲ್ಲ ಮಾನ್ಯ ನಾನು ವಿಶೇಷವಾಗಿ ಎಸ್ ಡಿ ಪಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅವ್ರು ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಅದನ್ನು ಬಿಟ್ಟು ಮಾನ್ಯ ಸಿ ಟಿ ರವಿ ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ ನಿಮಗೆ ಮಾಧ್ಯಮದಲ್ಲಿ ನೀವು ಎಸ್ ಟಿ ಪಿ ಅವರು ಎಲ್ಲಿ ಅಧಿಕಾರಕ್ಕೆ ಬರ್ತಾರೋ ಯಾರಿಗೆ ಸಪೋರ್ಟ್ ಮಾಡ್ತಾರೋ ಬಿ ಜೆ ಪಿ ಅವರು ನೀವು ಮಾಡಬಾರ್ದು ಅಂತ ನೀವು ನೋಟಿಸ್ ಮಾಡಿದ್ದೀರಾ ಮಾಧ್ಯಮದಲ್ಲಿ ಹೇಳಿದ್ದೀರಾ ಮುಳುವಾಗಲೇ ನಿಮ್ಮ ಶಾಸ ನಿಮ್ಮ ಸಚಿವರು ಬ್ರೇಕ್ ಮಾಡಿದ್ದಾರೆ ಅದು ಏನು ಗೊತ್ತಾ ಬ್ರೇಕು ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರು ಹಾಕ್ಕೊಂಡು ಬಿ ಜೆ ಪಿ ಸರ್ಕಾರಕ್ಕೆ ಮಾನವಾಗುವಂಥ ಕೆಲಸ ಮಾಡಿದ್ದಾರೆ ಇದನ್ನು ನೀವು ತಮ್ಮ ಮಾಧ್ಯಮದವರು ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲ್ ನನ್ನ ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಇದೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೀನಿ ನನಗಾಗೋ ಅಂತ ನಾನು ಇದು ಮಾಡ್ತಾ ಇದ್ದೀನಿ ನನಗೆ ಪಾಠ ಕಲಿಸೋದು ನನ್ನ ಮುಖಂಡರು ನಾನು ಐ ಆಮ್ ನಾಟ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮುಂದಿನ ದಿವಸದಲ್ಲಿ ಮುಖಂಡರು ಪಾಠ ಕಲಿಸ್ ಅಂತ ಹೇಳಿದ್ರೆ ನನಗೆ ಪಾಠ ಕಲಿಸೋದು ಮುಖಂಡರಲ್ಲೇ ನನಗೆ ದಾರಿ ಹೇಳ್ಕೊಡೋದು ಮುಖಂಡರಲ್ಲೇ ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ಬೆಳಂಬೆಳಗ್ಗೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಮೆಹಬೂಬ್ ನಗರದಲ್ಲಿ ನಡೆದಿದೆ ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಸ್ಟವ್ ಹಚ್ಚೋದಕ್ಕೆ ಹೋದಾಗ ಅನಾಹುತ ಸಂಭವಿಸಿದೆ ಘಟನೆಯಲ್ಲಿ ನಾಗಮ್ಮ ಹಾಗೂ ತನುಷ್ ಎಂಬವರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಸಿಲಿಂಡರ್ ಸ್ಫೋಟಗೊಂಡ ರಭಸಕ್ಕೆ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿ ಉಂಟಾಗಿದೆ ಇನ್ನು ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ ರಾಜ್ಯದಲ್ಲಿ ಎಸ್ಡಿಪಿಐ ಸಂಘಟನೆ ನಿಷೇಧಿಸಬೇಕೆಂದು ಬಿಜೆಪಿ ಪಕ್ಷ ಈ ಹಿಂದೆ ಕೆಲವು ಬಾರಿ ಹೋರಾಟಗಳನ್ನು ಮಾಡಿ ಆಗ್ರಹಿಸಿತ್ತು ಆದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಎಸ್ಡಿಪಿಐ ಪಕ್ಷದ ಮೈತ್ರಿಗೆ ಓರ್ವ ಬಿಜೆಪಿ ಸದಸ್ಯರು ಬೆಂಬಲಿಸಿದ್ದು ಕೋಲಾರ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಸಹ ಮೈತ್ರಿ ಪರವಾಗಿ ಮತ ಚಲಾಯಿಸಿದ್ದಾರೆ ಈ ವಿಚಾರ ಬಿಜೆಪಿಗೆ ಇರಿಸು ಮುರಿಸು ಉಂಟಾಗುವಂತೆ ಮಾಡಿದೆ ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಿಎಚ್ ಪೂಜಾರ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನೇಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ರಿಂದ ಕಡಿಮೆ ಬೆಲೆಗೆ ರೈತರು ಭತ್ತ ಮಾರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಬೆಂಬಲ ಬೆಲೆ ನಿಗದಿ ಮಾಡುವ ಹಾಗೂ ಖರೀದಿ ಕೇಂದ್ರ ತೆರೆಯುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಭತ್ತ ಖರೀದಿ ಕೇಂದ್ರವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವತಿ ಡಿಸೆಂಬರ್ ಒಂದರಂದು ತೆರೆಯಲಾಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಅಷ್ಟು ದಿನ ಕಾಯೋದು ರೈತರಿಗೆ ಕಷ್ಟವಾಗ್ತಾ ಇದೆ ಹಾಗಾಗಿ ಇದೇ ತಿಂಗಳ ಆರರ ಒಳಗೆ ಭತ್ತ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ನಿಮ್ಗೆ ಘೋಷಣೆ ನಡೆಸಕ್ಕೆ ಸರ್ಕಾರದಲ್ಲಿ ರೊಕ್ಕಿಲ್ಲ ನಾವು ರೈತರಿಗೆ ಕೊಡಲ್ಲ ಅಂತೇಳ್ಬಿಟ್ಟು ಘೋಷಣೆ ಮಾಡ್ಕೊಳ್ಳಿ ಅದೆಲ್ಲ ಬಿಟ್ಟು ಇಲ್ಲಿ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥದ್ದು ಬೇಡ ಯಡಿಯೂರಪ್ಪ ಅವರು ಹಸಿರು ಶಾಲೆ ಕಣ್ಣ ರೈತರ ಮಗ ಅಂತೇಳ್ಬಿಟ್ಟು ಪ್ರಮಾಣವಚನ ಮಾಡ್ತವಂತ ಪ್ರಮಾಣವಚನ ಮಾಡ್ತಾರೆ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅದು ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಕ್ಕಂಥ ಕೆಲಸ ದ್ರೋಹದ ಕೆಲಸ ಇದು ಇದನ್ನು ಯಾರು ಇಡೀ ರಾಜ್ಯದ ರೈತರು ಸಹಿಸ್ಕೊಳ್ಳೋದಿಲ್ಲ ರೈ ಸಹಿಸ್ಕೊಳ್ಳೋದಲ್ಲ ಹಾಗಾಗಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಸಂಸದರು ಶಾಸಕರು ಮಾಜಿ ಶಾಸಕರು ಎಲ್ಲ ರಾಜಕಾರಣಿಗಳು ಇವತ್ತು ಪಕ್ಷಭೇದ ಬರ್ದು ಒತ್ತಾಯ ಮಾಡಬೇಕಾಗಿದೆ ಇಲ್ಲಾಂದರೆ ರೈತರು ಇವತ್ತು ಸಂಪೂರ್ಣ ಆತ್ಮಹತ್ಯೆ ಮಾಡಿಕೊಂತಕ್ಕಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರ ಭಾಳ ಮುಲಾಜಿ ಇಲ್ಲ ಇವತ್ತು ರೈತರ ವಿರುದ್ಧ ನೀತಿಗಳನ್ನು ತೊಗೊತಾ ಇದ್ರು ಭಾರತದ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಇಂದು ತಮ್ಮ ಮೂವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದ ಆರ್ಸಿಬಿ ತಂಡ ಆಫ್ನಲ್ಲಿ ಮಿಂಚಲು ಸಜ್ಜಾಕಿದ್ದಾರೆ ವಿರಾಟ್ ಕೊಹ್ಲಿ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಕ್ರಿಕೆಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಶುಭ ಕೋರಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೂಡ ವಿರಾಟ್ ಕೊಹ್ಲಿಗೆ ವಿಶೇಷವಾಗಿ ವಿಶ್ ಮಾಡಿದ್ದಾರೆ ಇನ್ನು ನಟ ಕಿಚ ಸುದೀಪ್ ಅವರು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಟ್ವೀಟ್ ಮೂಲಕ ಶುಭಾಶಯ ತಿಳಿಸಿದ್ದಾರೆ ಕೊರೋನಾ ಸೋಂಕಿನಿಂದ ಇಡೀ ದೇಶವೇ ತತ್ತರಿಸಿ ಹೋಗಿದೆ ಅದೆಷ್ಟೋ ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೇಗಿರುವಾಗ ಇಂಥವರ ಸಂಕಷ್ಟಕ್ಕೆ ಸಂಸ್ಥೆಯೊಂದು ಬೆನ್ನೆಲುಬಾಗಿ ನಿಂತಿದೆ ಯಾವುದಾ ಸಂಸ್ಥೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಮಾರ್ಚ್ ತಿಂಗಳಿಂದ ಜನರು ಕೊರೋನಾದಿಂದಾಗಿ ಜೀವನ ನಡೆಸುವುದಕ್ಕೆ ಪರದಾಡ್ತಿದ್ದಾರೆ ಸರ್ಕಾರ ಕೊರೋನಾ ನಿಯಂತ್ರಿಸಲು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದು ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಇದ್ದಂಥ ಉದ್ಯೋಗವನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಅಂಥವರಿಗೆ ನೆರವಾಗಿದ್ದಾರೆ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರದ್ದು ಕೊರೋನಾ ವಿರುದ್ಧ ಹೋರಾಡ್ತಾ ಇರುವವರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು ಲಾಕ್ಡೌನ್ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿತು ಉದ್ಯೋಗವನ್ನು ಕಳೆದುಕೊಂಡ ಕಾರ್ಮಿಕರ ಬದುಕು ದುರ್ಬರವಾಗಿತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿರ್ಗತಿಕ ಕಾರ್ಮಿಕರಿಗೆ ಕಿರಣವಾಗಿದ್ದು ಭಾರತೀಯ ಸಮುದಾಯ ಸೇವಾ ಸಂಸ್ಥೆ ಅಂದರೆ ಐಸಿಬಿಎಫ್ ಈ ಸಂಸ್ಥೆಯು ಕಷ್ಟದಲ್ಲಿದ್ದ ಭಾರತೀಯ ಕಾರ್ಮಿಕರ ತೊಂದರೆಗಳಿಗೆ ಸ್ಪಂದಿಸುತ್ತಾ ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇದೆ ವಿಶೇಷವಾಗಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ತಮ್ಮ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಿರ್ಗತಿಕ ಕಾರ್ಮಿಕರ ಸಮಸ್ಯೆಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸ್ಪಂದಿಸುತ್ತಾ ಕಾರ್ಮಿಕರ ಬಾಳಿನ ಬಂಧುವಾಗಿ ನಿಂತಿದ್ದಾರೆ ಇವರು ಸ್ಥಳೀಯ ಗಲ್ಫ್ ಸಂಘ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸುತ್ತಾ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ಸಂಘ ಕತಾರ್ನ ಸಕ್ರಿಯ ಸದಸ್ಯರಾಗಿದ್ದು ಆಡಳಿತ ಮಂಡಳಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ತಮ್ಮ ಅವಧಿಯಲ್ಲಿ ಸಂಘದ ಅಭ್ಯುದಯಕ್ಕಾಗಿ ಶ್ರಮಿಸಿದ್ದಾರೆ ಕತಾರ್ನಲ್ಲಿ ನೆಲೆಸಿರುವಂತಹ ಇವರು ಕನ್ನಡಿಗರ ಪ್ರೀತಿಯ ಸುಬ್ಬುವಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯ ತಗ್ಗರ್ಸೆಯವರಾಗಿದ್ದು ಬಾಲ್ಯದಿಂದಲೇ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ರು ಇದಕ್ಕೆ ಸ್ಪೂರ್ತಿಯಾಗಿ ನಿಂತವರು ಸುಬ್ರಹ್ಮಣ್ಯ ಅವರ ತಂದೆಯವರು ದಾವಣಗೆರೆಯಲ್ಲಿ ತಮ್ಮ ಎಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಚಿತ್ರದುರ್ಗ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಂತರ ಉದ್ಯೋಗವನ್ನು ಅರಿಸಿ ದೋಹಕ್ಕೆ ಆಗಮಿಸಿದ ಇವರು ಕರ್ನಾಟಕ ಸಂಘದ ಮೂಲಕ ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಆರಂಭಿಸಿ ಹಂತ ಹಂತವಾಗಿ ಬೆಳೆದು ಕರ್ನಾಟಕ ಸಂಘ ಕತಾರ್ನಲ್ಲಿ ಉಪಾಧ್ಯಕ್ಷ ಹುದ್ದೆಯ ಮೂಲಕ ಸಮುದಾಯದಲ್ಲಿ ತಮ್ಮ ಛಾಪನ್ನು ಮೂಡಿಸಿದರು ಇವರ ಸೇವೆಯನ್ನ ಗುರುತಿಸಿದ ಭಾರತೀಯ ಸಮುದಾಯದ ಹೆಮೆಯ ಸಂಸ್ಥೆಯಾದ ಭಾರತೀಯ ಸಮುದಾಯ ಸೇವಾ ಸಂಸ್ಥೆ ಸಹಕಾರ್ಯದರ್ಶಿಗಳಾಗಿ ನೇಮಕಗೊಳಿಸಿದೆ ಸಂಸ್ಥೆಯ ಮೂಲ ಧ್ಯೇಯವಾದ ಸೇವಾ ಮನೋಭಾವವನ್ನು ಸಾಕಾರಗೊಳಿಸುವಲ್ಲಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಕ್ಷಣವನ್ನು ವಿನಿಯೋಗಿಸಿ ಯಶಸ್ವಿಯಾಗಿದ್ದಾರೆ ಕೋವಿಡ್ ನೈನ್ಟೀನ್ ಕಠಿಣ ಸಂದರ್ಭದಲ್ಲಿ ಐಸಿಬಿಎಫ್ ಮುಖಾಂತರ ಸಂಕಷ್ಟದಲ್ಲಿ ಸಿಲುಕಿದ್ದ ಭಾರತೀಯ ಕಾರ್ಮಿಕರಿಗೆ ಅವಶ್ಯಕ ಆಹಾರ ಸಾಮಗ್ರಿ ಔಷಧೋಪಚಾರವನ್ನು ಸಮಗ್ರವಾಗಿ ವಿತರಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಕಾರ್ಮಿಕರಲ್ಲಿ ಮನೋಸ್ಥೈರ್ಯವನ್ನು ತುಂಬುವಲ್ಲಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಕಾರ್ಯ ಶ್ಲಾಘನೀಯವಾದದ್ದು ಈ ಸಂಕಷ್ಟದಲ್ಲಿ ಸಿಲುಕಿ ನಲುಗಿ ಹೋಗಿದ್ದ ಕಾರ್ಮಿಕರು ಮರಳಿ ತಾಯ್ನಾಡಿಗೆ ತೆರಳಲು ಅವಶ್ಯಕವಾಗಿದ್ದ ವಿಮಾನಯಾನ ಸೇವೆಯನ್ನು ಒಂದೇ ಮಾತ್ರ ಮಿಷನ್ ಅಡಿಯಲ್ಲಿ ಆಯೋಜಿಸುವಲ್ಲಿ ಯಶಸ್ವಿಯಾದರು ಇನ್ನು ಈ ಕಾರ್ಯದಲ್ಲಿ ಸುಬ್ರಹ್ಮಣ್ಯ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದವರು ಮತ್ತೊಬ್ಬ ಕನ್ನಡಿಗ ಐಸಿಬಿಎಫ್ ಉಪಾಧ್ಯಕ್ಷರಾದ ಮಹೇಶ್ ಗೌಡ ಮತ್ತು ಐಸಿಬಿಎಫ್ನ ಆಡಳಿತ ಮಂಡಳಿ ಹಾಗೂ ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರಾದ ನಾಗೇಶ್ ಮತ್ತು ಅವರ ತಂಡ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಈ ಮಹತ್ತರ ಸೇವೆಗೆ ಅನೇಕ ಗೌರವಗಳು ಸಂದಿವೆ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಸಮಾಜ ಸೇವೆಯನ್ನ ಗುರುತಿಸಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಮುಕ್ತ ಕಂಠದಿಂದ ಹೊಗಳಿ ಪತ್ರದ ಮುಖಾಂತರ ಅಭಿನಂದಿಸಿದ್ದಾರೆ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಮುಡಿಗೆ ಆರ್ಯಭಟ ಅಂತಾರಾಷ್ಟೀಯ ಪ್ರಶಸ್ತಿ ಮತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಈ ಸಮಾಜ ಸೇವೆ ನಿರಂತರವಾಗಿರಲಿ ಮತ್ತು ಕನ್ನಡಾಂಬೆ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ನೀಡಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ ಅನ್ನೋದು ನಮ್ಮ ಹಾರೈಕೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟೆ ಜೋರು ಅಂತಾರೆ ಅಂಧವಾದ ಕಣ್ಣು ಎಂಥವರನ್ನ ಕೂಡ ಮರಳು ಮಾಡುತ್ತೆ ಯಾಕಂದ್ರೆ ಪ್ರತಿಯೊಬ್ಬರ ಅಂದ ಅಡಗಿರೋದು ಕಣ್ಣಲ್ಲೇ ಆದ್ರೆ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಕಣ್ಣಿನ ಕೇರಿಂಗ್ ಜಾಸ್ತಿ ಆಗ್ಬೇಕಾಗತ್ತೆ ಯಾಕಂದ್ರೆ ಈ ಮಳೆಗೆ ನಿಮ್ಮ ದೃಷ್ಟಿಗೆ ಹಾನಿಯನ್ನ ಉಂಟು ಮಾಡಬಹುದು ಈ ಎಚ್ಚರ ಹೌದು ಪ್ರತಿಯೊಬ್ಬರ ಸಂಭಾಷಣೆ ಆರಂಭ ಆಗೋದೇ ಕಣ್ಣಿನ ದೃಷ್ಟಿಯಿಂದ ಕಣ್ಣನ್ನು ರಕ್ಷಣೆ ಮಾಡಿದಷ್ಟು ನಾವು ಆರೋಗ್ಯವಾಗಿರ್ತೀವಿ ಹೊರಗಡೆ ಜಿಟಿ ಜಿಟಿ ಮಳೆ ಬಂದರೆ ಸಾಕು ಒಂದ್ಸಾರಿ ನೆನೆಯೋಣ ಅನ್ನೋ ಹುಚ್ಚು ಆಸೆಗಳು ಬರೋದು ಸರ್ವೇ ಸಾಮಾನ್ಯ ಆದರೆ ಮಳೆಗಾಲದ ಎಫೆಕ್ಟ್ನಿಂದಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಹೆಚ್ಚಾಗ್ತಿದೆ ಮಾನ್ಸೂನ್ನಲ್ಲಿ ಕಣ್ಣಿನ ಸೋಂಕು ಹೆಚ್ಚಾಗುತ್ತೆ ಮಳೆಗಾಲದಲ್ಲಿ ರೆಡ್ ಐಸ್ ಹಾಗೂ ಐ ಅಲರ್ಜಿಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಮೆಡ್ರಾಸ್ ಐ ರೆಡ್ ಐ ಸಮಸ್ಯೆಗಳು ಹೆಚ್ಚಾಗ್ತವೆ ಹೌದು ಈ ರೆಡ್ ಐ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹಬ್ಬುವ ಸಾಧ್ಯತೆಗಳಿವೆ ರೆಡ್ ಐ ಬಂದಾಗ ಆಫೀಸ್ ಮತ್ತು ಸ್ಕೂಲ್ಗಳಲ್ಲಿ ಬೇರೆಯವರಿಗೆ ಹಬ್ಬದಂತೆ ಎಚ್ಚರ ವಹಿಸಬೇಕು ಹಾಗೂ ರೆಡ್ ಐಸ್ ಆಗಿರುವವರು ಆಗಿರದವರ ಕಣ್ಣನ್ನ ನೋಡಿದ್ರೆ ಬರೋದಿಲ್ವಂತೆ ರೆಡ್ ಐಸ್ ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ಅಲ್ಲ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಟಚ್ ಆದರೆ ಮಾತ್ರವೇ ಬರೋ ಸಾಧ್ಯತೆ ಇದೆ ಮನೆಯಲ್ಲಿ ಯಾರಿಗಾದ್ರೂ ಈ ರೆಡ್ ಐ ಬಂದಿದ್ರೆ ಅವರು ಬಳಸಿದ ವಸ್ತುಗಳನ್ನ ಯೂಸ್ ಮಾಡಿದರೆ ಮಾತ್ರ ಅವರಿಗೆ ಬರೋ ಸಾಧ್ಯತೆಗಳಿವೆ ಇದರಿಂದ ಸ್ವಲ್ಪ ದೂರ ಉಳಿಬೇಕು ಅಂದರೆ ಸನ್ ಗ್ಲಾಸ್ಗಳನ್ನು ಬಳಸೋದು ಉತ್ತಮ ಮಕ್ಕಳಿಗೆ ಏನಾದರೂ ಬಂದರೆ ಸ್ಕೂಲ್ಗೆ ಹೋಗದೇ ಇರೋದು ಉತ್ತಮ ದೊಡ್ಡವರಿಗೆ ಬಂದರೆ ಆಫೀಸ್ಗೆ ಹೋಗದೇ ಇರೋದು ಒಳ್ಳೆಯದು ಇನ್ನು ರೆಡ್ ಐ ಕೇವಲ ನಾಲ್ಕೈದು ದಿನಗಳು ಮಾತ್ರ ಇರುತ್ತೆ ಹಿಂದಿಗೆಲ್ಲ ಬೇಸಿಗೆ ಕಾಲದಲ್ಲೂ ಬರ್ತಾ ಇತ್ತು ಈಗ ಮಳೆಗಾಲದಲ್ಲೂ ಕಾಣಿಸ್ಕೊಳ್ತವೆ ಮೊದಲೆಲ್ಲ ಮೆಡ್ರಾಸ್ ಐ ಅಂತ ಬರ್ತಾ ಇತ್ತು ಆದರೆ ಈಗ ಆ ಸಮಸ್ಯೆ ಕಾಣಿಸ್ಕೊಳ್ತಿಲ್ಲ ಈ ರೆಡ್ ಐ ಬಂದರೆ ಮೊದಲು ವೈದ್ಯರನ್ನ ಭೇಟಿ ಮಾಡೋದು ಉತ್ತಮ ತಾವೇ ಚಿಕಿತ್ಸೆಗೆ ಮುಂದಾಗಬಾರ್ದು ಇದಕ್ಕೆ ಮುಖ್ಯವಾಗಿ ಕೈಗಳನ್ನು ಶುದ್ಧವಾಗಿ ಇಟ್ಕೋಬೇಕು ಕೈಗಳನ್ನು ಶುದ್ಧವಾಗಿ ನೋಡ್ಕೊಂಡ್ರೆ ಸಾಕು ರೆಡ್ ಐ ಬರೋದನ್ನ ತಪ್ಪಿಸಬಹುದು ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗಿ ಸೋಂಕುಗಳು ಹರಡಲು ದಾರಿಯಾಗಿದ್ದು ಹೆಚ್ಚು ಸ್ವಚ್ಛತೆ ಪಾಲಿಸಬೇಕು ಇನ್ನು ರೋಗಿಗಳು ಮಳೆಗಾಲದಲ್ಲಿ ಶುಚ್ ಆಗಿರುವ ಟವಲನ್ನೇ ಬಳಸಿ ಹಾಗೆ ಉತ್ತಮವಾದ ಸನ್ಗ್ಲಾಸ್ಗಳನ್ನು ಉಪಯೋಗಿಸಿ ಸುಪ್ರಿಯಾ ಶರ್ಮಾ ಎಕ್ಸ್ಪ್ರೆಸ್ ಟಿವಿ ನಾವೆಲ್ಲ ಸಣ್ಣ ಪುಟ್ಟ ಕಷ್ಟ ಬಂದ್ರೆ ಸಾಕು ಅಯ್ಯೋ ಜೀವನಾನೇ ಮುಗೀತು ಅಂದ್ಕೊಳ್ತೀವಿ ಆದ್ರೆ ಕೆಲವರ ಜೀವನ ಎಷ್ಟು ಕಷ್ಟವಾಗಿರುತ್ತೆ ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾರೆ ಎಲ್ಲೊಂದು ಅಜ್ಜಿಯ ಕಥೆಯೂ ಅದೇ ಆಗಿದೆ ಜೀವನ ಅನ್ನೋದು ಒಂದು ಅದ್ಭುತ ಪಯಣ ಇಲ್ಲಿ ಪ್ರತಿ ಒಂದು ಸೆಕೆಂಡ್ಗೂ ಜೀವನ ನಮಗೆ ಹೊಸ ಹೊಸ ಅವಕಾಶವನ್ನ ಕೊಡುತ್ತಲೇ ಇರುತ್ತೆ ಆದರೆ ಕೆಲವರು ಜೀವನದ ಛಲ ಉತ್ಸಾಹವನ್ನು ಕಳೆದುಕೊಂಡು ನಿರುತ್ಸಾಹಿಗಳಾಗ್ತಾರೆ ಆದರೆ ಇಲ್ಲೊಬ್ರು ಅಂಥವರನ್ನೇ ನಾಚುವಂತೆ ಮಾಡಿದ್ದಾರೆ ವಯಸ್ಸು ಎಪ್ಪತ್ತು ಹಾಗಂತ ಇವರೆಂದು ಮನೆಯೊಳಗೆ ಕುಳಿತವರಲ್ಲ ಶಕ್ತಿ ಇರೋ ತನಕ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದೇ ಇವರ ಛಲ ಯಾರವರು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ಇವರು ಪಂಜಾಬ್ನ ಜಲಂಧರ್ನ ಎಪ್ಪತ್ತರ ಹರೆಯದ ಸ್ವಾವಲಂಬಿ ಅಜ್ಜಿ ಬೇಬಿಜಿ ಇವರು ಪಾಗ್ವಾರ ಗೇಟ್ ಮಾರುಕಟ್ಟೆ ಬಳಿ ದಾಲ್ ಸಬ್ಜಿ ಮತ್ತು ಪರೋಟವನ್ನು ಮಾಡುತ್ತಾರೆ ಜನರು ದೊಡ್ಡ ಹೋಟೆಲ್ಗಳಲ್ಲಿ ತಿನ್ನೋದಕ್ಕೆ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ ಆದರೆ ಕೈಗೆಟಕುವ ಬೆಲೆಯಲ್ಲಿ ಸಿಗೋ ಈ ತರದ ತಿಂಡಿಗಳನ್ನ ಜನರು ಇಷ್ಟಪಡೋದಿಲ್ಲ ಕಡಿಮೆ ಬೆಲೆಯಲ್ಲಿಯೇ ಹೊಟ್ಟೆ ತುಂಬ ಊಟ ನಮ್ಮ ಸ್ಟಾಲ್ನಲ್ಲಿ ಸಿಗುತ್ತೆ ಅನ್ನೋದೇ ಬೇಬೇಜಿ ಅವರ ಮಾತು ಸದ್ಯ ಅಜ್ಜಿಯ ಈ ಸ್ವಾವಲಂಬಿ ಜೀವನದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಹಲವಾರು ಹೃದಯವಂತರು ಅಜ್ಜಿಯ ಈ ಸ್ವಾವಲಂಬಿ ಜೀವನವನ್ನ ಶ್ಲಾಘಿಸಿದ್ರೆ ಮತ್ತೆ ಕೆಲವರು ಇವರ ಸಹಾಯಕ್ಕೆ ಮುಂದಾಗಿದ್ದಾರೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ ಜನ ಬದಲಾಗ್ತಾ ಇದ್ದಂತೆ ಟ್ರೆಂಡ್ಗಳು ಬದಲಾಗ್ತಾ ಇರ್ತವೆ ಮಾರುಕಟ್ಟೆಯಲ್ಲಿ ದಿನಕ್ಕೊಂದು ಫ್ಯಾಷನ್ಗಳು ಬಂದು ಹೋಗ್ತಾನೆ ಇರ್ತವೆ ಏನೇ ಮಾಡಿದ್ರೂ ಹೊಸತನವನ್ನು ಹುಡುಕುವ ಗೊಂಗಿನಲ್ಲಿ ನಮ್ಮ ಸಿಲಿಕಾನ್ ಸಿಟಿಯ ಫ್ಯಾಷನ್ ಡಿಸೈನರ್ಗಳು ಹರಸಾಹಸ ಮಾಡ್ತಿದ್ದಾರೆ ಅದರಲ್ಲೂ ಮಾಡೆಲ್ಗಳಿಗೆ ಸರಿಸಾಟಿಯಾಗಿರುವ ನ್ಯೂ ಲುಕ್ ಕಾಸ್ಟ್ಯೂಮ್ ಸಖತ್ ಸದ್ದು ಮಾಡ್ತಿದೆ ಹಾಗಿದ್ರೆ ಆ ಹೊಸ ಟ್ರೆಂಡ್ ಏನು ಅಂತೀರಾ ಹ್ಯಾವ್ ಎ ಲುಕ್ ಫ್ಯಾಷನ್ ದುನಿಯಾ ಅಂದ್ರೇ ಹಂಗೆ ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಟ್ರೆಂಡ್ಗಳಿಗೆ ಮನಸೋಲದವರೇ ಇಲ್ಲ ಅದರಲ್ಲೂ ಮಾಡೆಲ್ಗಳಂತೂ ಹೊಸ ಹೊಸ ಡಿಸೈನ್ ಹೊಂದಿದ ಡ್ರೆಸ್ಗಳನ್ನು ಉಟ್ಟು ಫೋಟೋ ಶೂಟ್ ಮಾಡಿಸ್ತಿರ್ತಾರೆ ಆದರೆ ಇದೀಗ ಸಿಲಿಕಾನ್ ಸಿಟಿಯ ಬಡಕಿಯರು ನ್ಯೂಸ್ ಪೇಪರ್ ಪ್ರಿಂಟೆಡ್ ಕಾಸ್ಟ್ಯೂಮ್ ಹಾಕಿದ ಫೋಟೋಗಳಲ್ಲಿ ಸಖತ್ತಾಗಿ ಮಿಂಚುತ್ತಿದ್ದಾರೆ ಹೌದು ಬ್ಲ್ಯಾಕ್ ಅಂಡ್ ವೈಟ್ ಪೇಪರ್ ಪ್ರಿಂಟೆಡ್ ಕಾಸ್ಟ್ಯೂಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನ ಸೆಳೆದಿದೆ ಅದರಲ್ಲೂ ಕಾಸ್ಟ್ಯೂಮ್ ಡಿಸೈನರ್ಗಳು ಹೊಸತನವನ್ನ ಹುಡುಕುವಂತಹ ಗುಂಗಿನಲ್ಲಿರ್ತಾರೆ ಅಂತೆಯೇ ಸಿಲಿಕಾನ್ ಸಿಟಿಯ ಸೆಲೆಬ್ರಿಟಿ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ವಿನೂತನ ಪ್ರಯತ್ನ ಮಾಡಿದ್ದಾರೆ ಅದರಲ್ಲೂ ನ್ಯೂಸ್ ಪೇಪರ್ ಪ್ರಿಂಟೆಡ್ ಕಾಸ್ಟ್ಯೂಮ್ ಧರಿಸಿ ಮಾಡೆಲ್ಗಳಾದ ಕಾವ್ಯ ಶಾಸ್ತ್ರಿ ಐಶ್ವರ್ಯ ರಚನಾ ದಶರಥ್ ಅಮಿತ್ ಪಾಂಡ್ಯ ಹೀಗೆ ಹತ್ತಾರು ಜನರು ಫೋಟೋ ಶೂಟ್ ಮಾಡಿಸಿದ್ದು ವಿಶೇಷವಾಗಿತ್ತು ಒಂದು ಹೊಸ ಫೋಟೋ ಶೂಟು ಅದರ್ನಲ್ಲಿ ನಾವು ಪೋಲ್ಕಾ ಡಾಟ್ಸ್ ನ್ಯೂಸ್ ಪೇಪರ್ ಪ್ರಿಂಟ್ ಒಂದು ಫಂಕಿ ಜಾಕೆಟ್ ತುಂಬಾನೇ ಒಂದು ಎಕ್ಸ್ಕ್ಲೂಸಿವ್ ಫ್ರೆಶ್ ಮತ್ತೆ ಯಂಗ್ಸ್ಟರ್ಸ್ಗೆ ಅಟ್ರಾಕ್ಟ್ ಆಗೋ ಒಂದು ಶೂಟ್ ಮಾಡಿದೀವಿ ಕಾವ್ಯ ತುಂಬಾನೇ ಚೆನ್ನಾಗಿ ಅದನ್ನ ಹಾಕೊಂಡು ಪೋಸ್ ಮಾಡಿದ್ದಾರೆ ಮಂಜುನಾಥ್ ಮಗಾಜಿ ಅನ್ನೋರು ಫೋಟೋಗ್ರಾಫರು ಪ್ಲಸ್ ದಿವ್ಯಾ ಭಾರತಿ ಅನ್ನೋರು ಮೇಕಪ್ ಎಲ್ಲರೂ ಕೂಡಿ ಒಂದು ಸೂಪರ್ ಆಗಿ ಒಂದು ಫೋಟೋ ಶೂಟ್ ನಡೆದ ನಿಮ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಮಾಡೆಲ್ಗಳು ಗಳು ಸಖತ್ ಟ್ರೆಂಡಿ ಹಾಗೂ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಹೊಸ ಫೀಲ್ ಕೊಡುವ ಕಾಸ್ಟ್ಯೂಮ್ ಅನ್ನ ಫೋಟೋ ನಲ್ಲಿ ಮಾಡೆಲ್ ಹೊಸ ಲುಕ್ ನಲ್ಲಿ ಫ್ಯಾಷನ್ ಲೋಕದಲ್ಲಿ ಟ್ರೆಂಡ್ ಅನ್ನು ಸೃಷ್ಟಿಸಿದ್ದಾರೆ ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಟ್ರೈ ಹರ್ ನ್ಯೂಸ್ ಪೇಪರ್ ಸಾರಿ ವಿಚ್ ಇಸ್ ನನ್ಗೆ ಒಂಚೂರು ಔಟ್ ಆಫ್ ದ ಬಾಕ್ಸ್ ಅನ್ಸ್ತು ಫಾರ್ ಮೈ ಪ್ರೊಫೈಲ್ ಆ್ಯಂಡ್ ವಿ ವಿ ಐ ಕ್ಯಾಶುಲಿ ಮಾತಾಡ್ತಿದ್ದಾಗ ಐ ಲಿಟ್ರಲಿ ಲವ್ ದ ಫ್ಯಾಬ್ರಿಕ್ ಆ್ಯಂಡ್ ವೆನ್ ಐ ಟ್ರೈಟ್ ಇಟ್ ವಾಸ್ ಲೈಕ್ ಆ್ಯಂಡ್ ಐ ಗಾಟ್ ಲಾರ್ಡ್ ಆಫ್ ರಿವ್ಯೂಸ್ ಥ್ಯಾಂಕ್ಸ್ ಟು ಲಕ್ಷ್ಮೀ ಕೃಷ್ಣ and and uh, your label, I always carry it it really, you uh, know, in a, in, a, in a next level way and when it comes back to the ಒಟ್ಟಾರೆಯಾಗಿ ಫ್ಯಾಷನ್ ದುನಿಯಾದಲ್ಲೇ ಹೊಸ ಕಾಸ್ಟ್ಯೂಮ್ ಕ್ರೇಜ್ ಅಲೆ ಎಬ್ಬಿಸಿದ್ದಂತೂ ನಿಜ ಸುಪ್ರಿಯಾ ಶರ್ಮಾ ಎಕ್ಸ್ಪ್ರೆಸ್ ಟಿವಿ ಬೆಂಗಳೂರು ಇದೇವರೆಗಿನ ಅಪ್ಡೇಟ್ಸ್ ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾರೆ ಎಕ್ಸ್ಪ್ರೆಸ್ ಟಿವಿ